ಟೈಮ್ ಸ್ಟಾರ್ಟ್ ಎಂಬುದಾಗಿ ಹೇಳ್ಬೋದು. ಯುವರ್ ಟೈಮ್ ಸ್ಟಾರ್ಟ್ ನೌ. ನಮಸ್ಕಾರ ವೀಕ್ಷಕರೇ, ನಮ್ಮ ಮಧ್ಯದಲ್ಲಿದ್ದಾರೆ ಡಾಕ್ಟರ್ ರಿಚರ್ಡ್. ಶೀಘ್ರದಲ್ಲೇ ಅವರು ಅವಾರ್ಡ್ ಫಂಕ್ಷನ್ಗೋಸ್ಕರ ಅಮೆರಿಕಕ್ಕೆ ಹೋಗುತ್ತಿದ್ದಾರೆ. ಹಿ ವಿಲ್ ಬಿ ಅವಾರ್ಡೆಡ್ ಆಸ್ ಒನ್ ಆಫ್ ದ ಬೆಸ್ಟ್ ಕ್ಯಾನ್ಸರ್ ಸ್ಪೆಷಲಿಸ್ಟ್. ಸೊ ಹೇಗನ್ಸ್ತಾ ಇದೆ ಸರ್? ನನಗಂತೂ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಇದು ನನ್ನ ಜೀವಮಾನದ ಸಾಧನೆ. ಇದಕ್ಕಾಗಿ ನಾನು ತುಂಬ ಪ್ರಯಾಸ ಪಟ್ಟಿದ್ದೇನೆ, ತುಂಬ ಕಷ್ಟಪಟ್ಟಿದ್ದೇನೆ. ಆ್ಯಂಡ್ ಐ ರಿಯಲಿ ಡಿಸರ್ವ್ ಇಟ್. ಸೊ ಲೆಟ್ಸ್ ವಿಶ್ ಹಿಮ್ ಅ ಗುಡ್ ಲಕ್. ಹ್ಯಾವ್ ಅ ಸೇಫ್ ಜರ್ನಿ ಸರ್. ದಿಸ್ ಇಸ್ ಬಿಜೆ ಚಾನೆಲ್ ಸರಣ ರಿಪೋರ್ಟಿಂಗ್. ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು. Excuse me sir, can you please switch off your phone? The flight is about to take off. Okay. Thank you. 10 ತಾಸಿನ ನಂತರ. Attention ladies and gentlemen, due to the bad weather we have to do an emergency landing. Please cooperate with us. How can this be possible? I'm getting late for my award function. Sir, please sit down. Please do not panic. We understand, but please cooperate with us. ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ, ಎಲ್ಲಿಗೆ ಹೋಗ್ಬೇಕಂತ ಸಹ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಈ ಗಾಳಿ ಮಳೆ. ಐ'ಮ್ ಗೆಟಿಂಗ್ ಲೇಟ್ ಫಾರ್ ಮೈ ಅವಾರ್ಡ್ ಫಂಕ್ಷನ್. ಹೆಲೋ ಸರ್, ನೀವು ಡಾಕ್ಟರ್ ರಿಚರ್ಡ್ ಅಲ್ವಾ? ಯೆಸ್. ನೈಸ್ ಟು ಮೀಟ್ ಯು. ನಿಮ್ಮ ಬಗ್ಗೆ ತುಂಬ ಓದಿದ್ದೇನೆ. ನೀವೀಗ ಅವಾರ್ಡ್ ಫಂಕ್ಷನ್ಗೆ ಹೋಗ್ತಿದ್ದೀರಲ್ವಾ? ಇಲ್ಲಿನ 4 ತಾಸು ಅಷ್ಟೇ. ನೀವು ಈಗಲೇ ಟ್ಯಾಕ್ಸಿ ಮಾಡಿ ಹೋದ್ರೆ ಬೇಗ ರೀಚ್ ಆಗ್ಬೋದು. ಅದು ಮಳೆ ಬೇರೆ ಬರ್ತಿದೆ. ಸೊ ಪ್ಲೀಸ್ ಹರಿ ಅಪ್ ಸರ್. ಥ್ಯಾಂಕ್ ಯು. ಟ್ಯಾಕ್ಸಿ. ಅಯ್ಯೋ ಸರ್, ಎದುರುಗಡೆ ದೊಡ್ಡ ಮರ ಬಿದ್ದಿದೆ, ಗಾಳಿ ಮಳೆ ಬೇರೆ, ದೊಡ್ಡ ಸಿಡಿಲು ಬರ್ತಿದೆ. ನಮ್ಗೆ ಯಾಕೋ ನಾವು ದಾರಿ ತಪ್ಪಿದ್ವಿ ಅನಿಸ್ತಿದೆ ಸರ್. ಅಲ್ಲೊಂದು ಮನೆ ಇದೆ, ನಾವು ಈಗ ಅಲ್ಲಿಗೆ ಹೋಗೋಣ. ಅವಾರ್ಡ್ ಫಂಕ್ಷನ್ಗೆ ಬೇರೆ ಲೇಟ್ ಆಗ್ತಿದೆ ಅಲ್ಲ. ಸರಿ ಬಾ. ನಿಮ್ಮ ಮನೆಯಲ್ಲಿ ಮೊಬೈಲ್ ಇದೆಯಾ? ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ. ಇಲ್ಲ ಸರ್, ನಮ್ಮ ಮನೆಯಲ್ಲಿ ಮೊಬೈಲ್ ಇಲ್ಲ. ಆದರೆ ನಮ್ಮ ತಾಯಿ ಪ್ರೇಯರ್ ಮಾಡುತ್ತಿದ್ದಾರೆ. ಬನ್ನಿ ಕೂತ್ಕೊಳ್ಳಿ. ಹೊರಗೆ ಗಾಳಿ ಮಳೆ ಬೇರೆ ಬರ್ತಾ ಇದೆ. ನಾನು ನಿಮಗೆ ಊಟ ಸಿದ್ಧ ಮಾಡಲಿಲ್ಲ ಸರ್. ಬೇಡ ತಾಯಿ, ಬೇಡ ಬೇಡ. ಆದರೆ ನಿಮ್ಮನ್ನು ನೋಡಿದರೆ ಯಾಕೋ ದುಃಖಿತಳಾಗಿ ಕಾಣಿಸ್ತಾ ಇದ್ದೀರಲ್ಲ, ಏನನ್ನಿಸ್ತಾ ಇದೆ? ನಿಮ್ಮ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವನೆ? ಎಂದಾದರೂ ನಿಮ್ಮ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ? ಹಾಗಲ್ಲ ಸರ್, ನಾನು ಎಷ್ಟೋ ಬಾರಿ ದೇವರನ್ನು ಪ್ರಾರ್ಥಿಸಿದ್ದೇನೆ, ಆದರೆ ಪ್ರತಿ ಬಾರಿ ನನಗೆ ಉತ್ತರ ಸಿಗಲಿಲ್ಲ. ಆದರೆ ನಾನು ಪ್ರಾರ್ಥನೆ ಮಾಡುವುದನ್ನು ಬಿಡುವುದೂ ಇಲ್ಲ. ಇವನನ್ನು ನೋಡಿ ಸರ್, ಇವನು ನನ್ನ ಮಗ. ಕ್ಯಾನ್ಸರ್ನಿಂದ ನರಳುತ್ತಿದ್ದಾನೆ. ಡಾಕ್ಟರ್ಸ್ಗಳು ಎಲ್ಲ ಹೋಪ್ಸ್ ಬಿಟ್ಟಿದ್ದಾರೆ. ಆದರೆ ದೂರದ ದೇಶದಲ್ಲಿ ಡಾಕ್ಟರ್ ರಿಚರ್ಡ್ ಎಂಬ ಫೇಮಸ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇದ್ದಾರಂತೆ. ಅವರ ಬಳಿ ಇವನನ್ನು ಕರೆದುಕೊಂಡು ಹೋದರೆ ಇವನನ್ನು ಗುಣ ಮಾಡುತ್ತಾರೆ. ಆದರೆ ನಾನು ಬಡವಳು, ಇವನನ್ನು ಅಲ್ಲಿಯವರೆಗೆ ಕರೆದುಕೊಂಡು ಹೋಗುವ ಸಾಮರ್ಥ್ಯ ನನ್ನಲ್ಲಿಲ್ಲ. ಆದರೆ ನಾನು ದೇವರನ್ನು ದಿನ ಪ್ರಾರ್ಥಿಸುತ್ತಿದ್ದೇನೆ, ದೇವರೇ ಆ ಡಾಕ್ಟರ್ ರಿಚರ್ಡನ್ನು ಈ ಊರಿಗೆ ಕಳಿಸಪ್ಪ ಎಂಬುದಾಗಿ. ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾನೆ ಹಾಗೂ ನನ್ನ ಮಗನನ್ನು ಸಂಪೂರ್ಣವಾಗಿ ಸ್ವಸ್ಥ ಮಾಡುತ್ತಾನೆಂಬ ನಂಬಿಕೆ ನನಗುಂಟು. ತಾಯಿ, ನಿಮಗೆ ಡಾಕ್ಟರ್ ರಿಚರ್ಡ್ ಯಾರೆಂದು ತಿಳಿದಿದೆಯಾ? ಇಲ್ಲ ಸ್ವಾಮಿ, ನನಗೆ ಗೊತ್ತಿಲ್ಲ. ನಾನೇ ಡಾಕ್ಟರ್ ರಿಚರ್ಡ್. ಏನು, ನೀವು ಡಾಕ್ಟರ್ ರಿಚರ್ಡಾ? ಹಾಗಾದರೆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದಾನಾ? ತಾಯಿ, ನಿನ್ನ ಪ್ರಾರ್ಥನೆಯ ಶಕ್ತಿ ಎಷ್ಟುಂಟೆಂಬುದನ್ನು ನೀನು ಬಲ್ಲೆಯ ತಾಯಿ. ನಿನ್ನ ಪ್ರಾರ್ಥನೆಯಿಂದ ಏರೋಪ್ಲೇನ್ ಈ ಊರಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಯಿತು. ನಿನ್ನ ಪ್ರಾರ್ಥನೆಯಿಂದ ಅಕಾಲದಲ್ಲಿ ಮಳೆ ಬಂತು. ಪಾಸಿಬಲ್. ನಿನ್ನ ಪ್ರಾರ್ಥನೆಯಿಂದ ಟ್ಯಾಕ್ಸಿ ಡ್ರೈವರ್ಗೆ ರಸ್ತೆ ತಪ್ಪಿತು. ನಿನ್ನ ಪ್ರಾರ್ಥನೆಯಿಂದ ನಾನು ಇಲ್ಲಿಗೆ ಬರುವ ಹಾಗೆ ಆಯಿತು. ಇದೆಲ್ಲವೂ ನೀನು ದೇವರಲ್ಲಿ ಕೇಳಿಕೊಂಡದರ ಫಲ ತಾಯಿ, ದೇವರಲ್ಲಿ ಕೇಳಿಕೊಂಡದರ ಫಲ. ದೇವರೇ, ನೀನು ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯದಲ್ಲಿ ಸಮರ್ಥನು. ನಿನ್ನಿಂದ ಅಸಾಧ್ಯವಾದದ್ದು ಒಂದಾದರೂ ಉಂಟೋ? ಏನನ್ನು ಬಯಸಿದೆ ಸ್ವಾಮಿ ನನ್ನಿಂದ? ಹೀಗೋ ಈ
ಈ ಮಗನ ಸ್ವಸ್ಥತೆಯು ನಾನು ಇವನನ್ನು ಸ್ವಸ್ಥ ಮಾಡುತ್ತೇನೆ. ಸರ್, ನಿಮ್ ಫೋನ್ ರಿಂಗ್ ಆಗ್ತಿದೆ. ಏನು, ನೆಟ್ವರ್ಕ್ ಸಿಕ್ಕಿತ್ತೆ? ಹೌದು ಸರ್, ಹೊರಗಡೆ ಗಾಳಿ ಮಳೆ ಎಲ್ಲ ಹೋಯ್ತು. ಹಲೋ, ವಾಟ್, ಅವಾರ್ಡ್ ಫಂಕ್ಷನ್ ಪೋಸ್ಟ್ ಪೋನ್ ಆಗಿದೆಯಾ? ಗೊತ್ತು ಸ್ವಾಮಿ, ಇದೆಲ್ಲದೂ ನಿನ್ನೆಯ ಕಾರ್ಯವೆಂದು. ಅಂಕಲ್, ಅಂಕಲ್ ಬಾಲ್. ಥ್ಯಾಂಕ್ ಯು ಅಂಕಲ್. ಆಯ್ತು ಅಂಕಲ್, ಬನ್ನಿ ಆಟ ಆಡುವ. ನಾನು ಬರುವುದಿಲ್ಲ, ನನಗೆ ಅಮ್ಮ ಬೈತಾರೆ. ಇಲ್ಲ, ಈಚೆಗೆ ತಂದದ್ದ ಅಂಕಲ್. ಎಲ್ಲಿಗೆ ಕರ್ಕೊಂಡು ಬಿಡಿ ಅಂಕಲ್. ಅಮ್ಮ ಅಮ್ಮ, ನೋವು ಆಗ್ತಾ ಉಂಟು ಅಂಕಲ್. ಮನೆಗೆ ಹೋಗ್ಬೇಕು, ಪಾರ್ಕ್ ಹೋಗ್ಬೇಕು ಅಂಕಲ್. ಮನೆ ಅಮ್ಮ ಬೇಕು, ಅಮ್ಮ ಬೇಕು. ಮನೆಗೆ ಹೋಗ್ಬೇಕು, ಅಮ್ಮ ಬೇಕು. ಹೊಡ್ಸಬೇಡ, ಹೆಂದಿಸಬೇಡ, ಬೇಡ ಬೇಡ. ಅಂಕಲ್
Time taken by team number 2, 5 minutes 40 seconds. 5 nimisha 40 nimisha 5 nimisha 40 second galu. Next on stage team number 3. ಈ ಕಥೆಯಲ್ಲಿ ಬರುವ ಎಲ್ಲಾ ಪಾತ್ರಗಳು ಕಾಲ್ಪನಿಕ. ಇವು ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗೆ ಸಂಬಂಧಪಟ್ಟಿಲ್ಲ. ಒಂದು ವೇಳೆ ಪಾತ್ರಗಳು ಯಾರಿಗಾದರೂ ಸಂಬಂಧಿಸಿದರೆ ಅದು ಆಕಸ್ಮಿಕ. ಒಂದು ಚಿಕ್ಕ ನಾಟಕದ ಮೂಲಕ ಸಂದೇಶ ಕೊಡುವುದು ಮಾತ್ರ ಈ ಕಿರುನಾಟಕದ ಉದ್ದೇಶ. ಈಗೋ ನಿಮ್ಮ ಮುಂದಿದೆ ನಾಟಕ. ಒಬ್ಬ ವ್ಯಕ್ತಿಯು ತುಂಬ ಸಮಸ್ಯೆಗಳಿಂದ ತುಂಬಿ ಹೋಗಿದ್ದಾನೆ. ಆ ವ್ಯಕ್ತಿ ಸಂಪೂರ್ಣ ಸೋತು ಹೋಗಿರುವಂಥ ವ್ಯಕ್ತಿ. ಎಲ್ಲರೂ ಆತನನ್ನು ಬಿಟ್ಟು ಹೋಗುತ್ತಾರೆ, ಒಬ್ಬನೇ ಇರುತ್ತಾನೆ. ನನ್ನ ಜೀವನದಲ್ಲಿ ನಾನು ಸೋತು ಹೋಗಿದ್ದೇನೆ, ಮನಸ್ಸಿನಲ್ಲಿ ಸಮಾಧಾನವೇ ಇಲ್ಲ. ವ್ಯಾಪಾರದಲ್ಲಿ ಕಷ್ಟವನ್ನು ಅನುಭವಿಸಿ ಈಗ ನನ್ನ ಜೀವನ ಸಾಲದಿಂದ ತುಂಬಿ ಹೋಗಿದೆ. ದೇವರನ್ನು ಪ್ರಾರ್ಥಿಸಿದರೆ ಎಲ್ಲ ಸರಿ ಹೋಗುತ್ತದಂತ ಸಂಡೇ ಸ್ಕೂಲ್ ಟೀಚರ್ ಹೇಳಿದ್ದು ನೆನಪು. ಆದರೆ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರುವುದಿಲ್ಲವೇ? ಏನು ಮಾಡಲಿ? ಅಯ್ಯೋ ಏನು ಮಾಡಲಿ? ಅಯ್ಯೋ ಏನು ಮಾಡಲಿ? ಗೆಳೆಯ, ನನಗೊಂದು ಸಹಾಯ ಮಾಡುವಿಯೇ? ನನ್ನಿಂದಾದರೆ ನಾನು ಖಂಡಿತ ಹೇಳಿಕೊಡುತ್ತೇನೆ. ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರುವುದಿಲ್ಲ, ನನಗೆ ಪ್ರಾರ್ಥನೆ ಕಲಿಸಿಕೊಡಿ. ಅಷ್ಟೇಯ, ಹೇಳಿಕೊಡುತ್ತೇನೆ ನೋಡು. ಕಾಲನ್ನು 60 ಡಿಗ್ರಿಗೆ ಬಾಗಿರಬೇಕು, ಕೈಯನ್ನು 120 ಇಟ್ಟುಕೊಳ್ಳಬೇಕು. ಮೇರ್ ಪ್ರೇಯರ್ ಬಂದು ಕೊರೊಂದಿಲ್ಲರೆ, ಜನ ಯೋಗ ಬಂದು ಕೊರೊಂದಿಲ್ಲರ? ಹೀಗೆ ಮಾಡಿ ಆಯ್ತಾ? ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು. ಆಯ್ತು. ದೇವರನ್ನು ಬೇಡಿಕೊಳ್ಳುವುದು ಸಂಪ್ರದಾಯವಲ್ಲ. ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅಯ್ಯೋ, ಯಾರು ಹೇಳಿದ್ದು ನಿಂಗೆ ಸರ್ಕಸ್ ಮಾಡ್ತಾ ಪ್ರಾರ್ಥನೆ ಮಾಡ್ಬೇಕು ಅಂತ? ನೋಡು, ಪ್ರತಿದಿನ ಇದ್ದ ಕೂಡಲೇ ಹಾಗೂ ರಾತ್ರಿ ಮಲಗುವ ಮೊದಲು ಹೀಗೆ ವಾರಕ್ಕೆ 6 ದಿನ ಪ್ರಾರ್ಥನೆ ಮಾಡ್ಬೇಕು. ಅಯ್ಯೋ, ವಾರಕ್ಕೆ 7 ದಿನ ಅಲ್ಲವೇ? ವಾರಕ್ಕೆ 7 ದಿನ ನಿಜ, ಆದರೆ ಸಂಡೆ ಚರ್ಚಿಗೆ ಹೋಗ್ತೇವಲ್ವಾ, ಮತ್ತೆ ವೀಕೆಂಡ್ ಅಲ್ವಾ, ಅಲ್ಲೇ ಅಡ್ಜಸ್ಟ್ ಮಾಡ್ಬೋದು, ತೊಂದರೆ ಇಲ್ಲ. ಆಯ್ತು ಆಯ್ತು, ನಂಗೆ ಪ್ರಾರ್ಥನೆ ಮಾಡುವ ಸಮಯ ಆಯ್ತು. ಅಯ್ಯೋ ದೇವ್ರೇ, ಇವರು ಪ್ರಾರ್ಥನೆ ಬಗ್ಗೆ ಹೇಳ್ತಾರ, ಡಾಕ್ಟರ್ ಡಿಸ್ಕ್ರಿಪ್ಷನ್ ಬಗ್ಗೆ ಹೇಳ್ತಾರ, ಬೆಳಿಗ್ಗೆ ಅಂತೆ ರಾತ್ರಿ ಅಂತೆ. ಅಯ್ಯೋ ದೇವ್ರೇ, ಏನು ಮಾಡಲಿ ಈಗ? ಅಯ್ಯೋ ಎಂತ ಮಾಡುದು ಗೊತ್ತಾಗ್ತಿಲ್ವೇ? ಅಯ್ಯೋ ಯಾಕೆ ಇಷ್ಟು ಟೆನ್ಷನ್ ಅಲ್ಲಿ ಇದ್ದೀಯಾ? ಅಯ್ಯೋ ನಾನು ತುಂಬಾ ಗೊಂದಲದಲ್ಲಿದ್ದೇನೆ, ಮನಸ್ಸಿನಲ್ಲಿ ಸಮಾಧಾನವೇ ಇಲ್ಲ. ದೇವರನ್ನು ಬೇಡಿಕೊಳ್ಳುವುದು ಹೇಗೆ ಅಂತವೇ ಗೊತ್ತಾಗ್ತಿಲ್ಲ ಅಲ್ಲಪ್ಪ. ಅಯ್ಯೋ ಅಷ್ಟೇನಾ? ನೋಡು, ನಮಗೆಲ್ಲ ಹಾಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವರು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ದೇವರು ಕೇಳ್ತಾರೆ. ಈ ಪುಸ್ತಕದ 4ನೇ ಪೇಜಿನಲ್ಲಿ ಒಂದು ಕಾಲಮ್ ಇದೆ, ಅದರಲ್ಲಿ ನಿನಗೆ ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಈ ಅಡ್ರೆಸ್ಗೆ 5,000 ರೂಪಾಯಿ ಮನಿ ಆರ್ಡರ್ ಮಾಡಿ ಸಾಕು, ನಿಮಗೆ ತೊಂದರೆನೇ ಇಲ್ಲ. ಅವರೇ ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಇದು ನಿನಗಾಗದಿದ್ದರೆ ನಾನು ನಿಮಗೊಂದು ಸೇವಕರ ನಂಬರ್ ಕೊಡ್ತೇನೆ, ಅವರೇ ನಿನಗೋಸ್ಕರ ಪ್ರಾರ್ಥನೆ ಮಾಡುತ್ತಾರೆ. ಆದರೆ ನಿನ್ನ ಮತ್ತೆ ಚರ್ಚಿಗೆ ಹೋಗಬಾರ್ದು, ಅವರ ಪ್ರೇಯರ್ ಗ್ರೂಪಿಗೆನೆ ಹೋಗಬೇಕು. ಅವ್ರ ಮನೆಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಸಹ ಬರ್ತಾರೆ. ಆಗ ನೀನು ಕವಣಲ್ಲಿ 1,000 ರೂಪಾಯಿ ಹಾಕಿ ಕೊಡಾಯ್ತಾ? ನೋಡು, ನಾ ಹೇಳಿದೆಲ್ಲ ನೆನಪು. ದೇವರನ್ನು ಬೇಡಿಕೊಳ್ಳುವುದು ಅಭ್ಯಾಸವಲ್ಲ. ಅಯ್ಯೋ ದೇವ್ರೇ, ದೇವರನ್ನು ಬೇಡಿಕೊಳ್ಳುವುದು ಇಷ್ಟು ಕಾಸ್ಟ್ಲಿಯಾ? ಅಯ್ಯೋ ದೇವ್ರೇ. ಏನಾಯ್ತು ಗೆಳೆಯ, ಯಾಕೆ ಆಕಾಶದ ತಲೆ ಮೇಲೆ ಬಿದ್ದಾಗಿ ಕೂತಿದ್ದಿ? ನನ್ನ ಮನಸ್ಸಿನಲ್ಲಿ ಸಮಾಧಾನವೇ ಇಲ್ಲ, ದೇವರನ್ನು ಹೇಗೆ ಪ್ರಾರ್ಥಿಸುದಂತವೇ ಗೊತ್ತಾಗ್ತಿಲ್ಲವಾ? ಅಷ್ಟೇ ನಿಲ್, ನಾನು ನಿಮಗೆ ಹೇಳಿಕೊಡ್ತೇನೆ. ತುಂಬಾ ಜನ ಇರುವ ಸ್ಥಳಕ್ಕೆ ಹೋಗಿ ಮೊಣಕಾಲೂರು, ಅಲ್ಲಿ ದೇವರೇ ಸ್ತೋತ್ರ, ದೇವರೇ ಈ ದಿನಕ್ಕಾಗಿ ಸ್ತೋತ್ರ, ದೇವರೇ ಸ್ತೋತ್ರ, ದೇವರೇ ಈ ದಿನಕ್ಕಾಗಿ ಸ್ತೋತ್ರ, ದೇವರೇ ಸ್ತೋತ್ರ. ಅಯ್ಯೋ, ಒಂದೆರಡು ಸಲ ಸ್ತೋತ್ರ ದೇವರೇ ಸ್ತೋತ್ರ ದೇವರೇ ಸಾಕು? ಇದಿಷ್ಟು ಸಲ ಸ್ತೋತ್ರ ದೇವರೇ ಬೇಕವಾ? ಹಾಗೆ ಹೇಳಲಿಕ್ಕೆ 2 ಕಾರಣಗಳುಂಟು.
ಒಂದು ನೀನು ತುಂಬಾ ಭಯಭಕ್ತಿಯ ಮನುಷ್ಯವೆಂದು ಎಲ್ಲರೆಣಿಸುತ್ತಾರೆ. ಇನ್ನೊಂದು ನಿಮಗೆ ಪ್ರಾರ್ಥನೆ ಮರೆತು ಹೋದರೆ ಸ್ತೋತ್ರ ಸ್ತೋತ್ರ ಹೇಳಿ ಪ್ರಾರ್ಥನೆ ಕಂಪ್ಲೀಟ್ ಮಾಡಿ ಬಿಡ್ತದೆ. ನಾ ಹೇಳಿದಾಗೆ ಮಾಡು. ನನಗೆ ಒಂದು ಪ್ರಾರ್ಥನೆಗೆ ಹೋಗ್ಲಿಕ್ಕುಂಟು. ದೇವರನ್ನು ಬೇಡಿಕೊಳ್ಳುವುದು ತೋರಿಕೆಗಾಗಿ ಅಲ್ಲ. ಅಯ್ಯೋ ದೇವ್ರೇ, ಇದೇನಿದು ಸ್ವಾಮಿ, ಎಲ್ಲರೂ ಸೇರಿ ನನ್ನನ್ನು ಗೊಂದಲಕ್ಕೆ ನಡೆಸುತ್ತಿದ್ದಾರಲ್ಲ, ನನ್ನ ಮನಸ್ಸಿನ ನೋವಿಗೆ ಅಂತ್ಯವೇ ಇಲ್ಲವೇ? ಓ ಸ್ವಾಮಿ. ಮಗನೇ. ಯಾರು? ಅಯ್ಯೋ ಯೇಸುವೆ, ಇದೇನಿದು ಸ್ವಾಮಿ, ನೊಂದ ಮನಸ್ಸಿನಿಂದ ನಿನ್ನನ್ನು ಪ್ರಾರ್ಥಿಸಲೆಂದು ಬಂದರೆ ಈ ಜನರೆಲ್ಲರೂ ಸೇರಿ ನನ್ನನ್ನು ಗೊಂದಲಕ್ಕೆ ನಡೆಸುತ್ತಿದ್ದಾರೆ. ಸ್ವಾಮಿ ದಯವಿಟ್ಟು ಸಹಾಯ ಮಾಡಿರಿ. ಮಗನೇ, ನಾನು ಸತ್ಯವೇದದಲ್ಲಿ ಹೇಳಿದ ವಾಕ್ಯ ನೆನಪಿಗೆ ತಂದುಕೋ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಪ್ರಾರ್ಥನೆ ಎನ್ನುವುದು ದೇವರವರೊಂದಿಗೆ ನೇರವಾಗಿ ಮಾತಾಡುವುದು. ನಾನು ವಾಕ್ಯದಲ್ಲಿ ಹೇಳಿದಂತೆ ಅಜ್ಞಾನಿಗಳ ಹಾಗೆ ಹೇಳಿದನ್ನೇ ಹೇಳಿ ಸುಮ್ಮನೆ ಹೇಳಬೇಡ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮೊದಲೇ ನಿಮಗೇನೇನು ಅಗತ್ಯವಿದೆ ಅದು ದೇವರಿಗೆ ತಿಳಿದಿದೆ. ನನ್ನ ಹೆಸರಿನಲ್ಲಿ ದೇವರನ್ನು ಏನೇನು ಬೇಡುವಿರೋ ಆ ದೇವರು ಒದಗಿಸ್ತಾನೆ ಎಂದು ಹೇಳಿದನಲ್ಲವೇ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಗೆಸ್ತಮನೆ ತೋಟದಲ್ಲಿ ಪ್ರಾರ್ಥಿಸುವಾಗ ದೇವರನ್ನು ಬೇಡಿಕೊಂಡಂತೆ ಎಲ್ಲದರಲ್ಲಿ ದೇವರ ಚಿತ್ತಕ್ಕೆ ಒಂದು ಒಪ್ಪಿರಿ. ನೀವು ನಿಮ್ಮ ಪ್ರಾರ್ಥನೆಯಲ್ಲಿ ದೇವರ ಚಿತ್ತ ನೆರವೇರಲಿ ಎಂದು ಬೇಡಿರಿ. ಆಗ ಶಾಂತಿದಾಯಕನಾದ ದೇವರು ನಿಮ್ಮ ಮನಸ್ಸು ಆಲೋಚನೆಗಳನ್ನು ನಿಮ್ಮಲ್ಲಿ ನೆಲೆಸುವನು. ನನ್ನನ್ನು ದೃಷ್ಟಿಸಿರಿ. ನಾ ಈ ಲೋಕದಲ್ಲಿ ನಿಮಗೆ ಏನನ್ನು ಕಲಿಸಿಕೊಟ್ಟೆನೋ ಅದರಂತೆ ನಡೆಯಿರಿ. ತುಂಬಾ ವಂದನೆಗಳು. ಇಂದಿನಿಂದ ದೇವರ ವಾಕ್ಯದಲ್ಲಿ ನೆಲೆ ನಿಂತು ನೀನು ಬೋಧಿಸಿದ್ದನ್ನು ಅನುಸರಿಸಿ ನಿನ್ನ ಮಾರ್ಗದಲ್ಲಿ ನಾನು ನಡೆಯುತ್ತೇನೆ. ನಿನ್ನನ್ನೇ ನಾನು ಬೇಡಿಕೊಳ್ಳುತ್ತೇನೆ. ಧನ್ಯವಾದಗಳು. ಟೀಮ್ ನಂಬರ್ 3 ತೆಗೆದುಕೊಂಡಂಥ ಸಮಯ 5:53, 5:53. ಟೀಮ್ ನಂಬರ್ 4 ಪಾರ್ಟಿಸಿಪೇಟ್ ಮಾಡುತ್ತಿಲ್ಲ. ಸೊ ನೆಕ್ಸ್ಟ್ ಆನ್ ಸ್ಟೇಜ್ ಇಸ್ ಟೀಮ್ ನಂಬರ್ 5. ಟೀಮ್ ನಂಬರ್ 6, 7 ಬ್ಯಾಕ್ ಸ್ಟೇಜ್ನಲ್ಲಿ ರೆಡಿಯಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ಸ್ಟೇಜ್ ಮೇಲೆ ಬರಲಿಕ್ಕಿರುವವರು ಟೀಮ್ ನಂಬರ್ 5. ಅಂದನ್ ಶೀಲಾ, ಇನಿ ನಮ್ಮ ಎಲ್ಲಿದ ಮಲ್ಲ ದೋಸ್ತಿ ಬೊಂಬಾಯ್ದ ಬತ್ತಿನಾರ ನಮ್ಮ ಇಲ್ಲಕ್ ಬರ್ಪೆ ಬಂತೆ. ಬನ್ನಗ ಆಯ್ನ ಮಗಲೆಲ್ಲ ಲೆಸೊಂದು ಬರ್ಪೆಗ ಅಲ್ಲಿಗ ಕರಾವಳಿದ ಬಗ್ಗೆ ಮಾಹಿತಿ ಕೊಡ್ಬಾನಿತ್ತಲ್ಗೆ. ಕರಾವಳಿದ ಬೆನ್ನಿದ ಬಗ್ಗೆ ಅಲ್ಲಿ ದಾಲ ಗೊತ್ತಿಜ್ಜಿಗೆ. ಒಂಜಿ ವರ್ಷದ ಬಾಲೊಪ್ಪನಗನೆ ಬೊಂಬೈ ಪೋತಿನಾಲು ಇತ್ತ 15 ಬೊಕ್ಕ ಊರುಗು ಬರಂದುಲ್ಲೇರ್. ಓಹೋ ಜಾನ್, ಬಲ ಬಲ ಎಂಚಲ್ಲ ವಾ ಬಾಲ ಬೊಂಬೈ ಪೋನ ಈತೆ ಮಲ್ಲೈತ ತುಲ ಶೀಲ ಡಾಕ್ನಿ ಎಂಚ ತೋಲ್ ಬಂದ. ಹಾ ಸುಗ್ಗಿ ಮುಗಿಂಡು ಇತ್ತೆ ಕೊಳಕ್ಕೆ ನಡೆಯೊಂದುಂಡು. ಯಾನು ಶಾರುಲ್ ಆಂಟಿ, ಮಮ್ಮಿ ಮಸ್ತ್ ವರ್ಕ್ ಉಂಡತ್ತೆ ಐ ಕಾರ್ ಬಾಂಬ್ ಬೈದಿಜೇರ್ ಎಂಕಲ್ ಕೋಡತ್ತೆ ಬಾಂಬ್ ಬೆಡ್ದು ಬೈದೀನಿ. ಅಂದ ಆಂಟಿ ಎಂಕ್ ಐತ್ತ ಬಗ್ಗೆ ದಾಲಾ ಗೊತ್ತಿಜ್ಜಿ ಯಾಂಕ್ ಇನ್ನೋರ್ ದಿಂಚಿ ಬಾಂಬೆಡಿ ತಿನ್ನಾಲ್ ಐಕ್ ಡ್ಯಾಡಿ ಪಂಡೀರ್ ಐಡ್ ವಂಡ್ ಅಂಕಲ್ ನಿಲ್ಲ ಪೋಯ್ ಅವಳ ಹೆಂಗ್ ಗೊತ್ತಾಪ್ಪುಣ ಅಂಚ ಬತ್ತ ಏತು ಪೊರ್ಲು ತುಳುಪಾತಿರ್ವಾ ಖುಷಿ ಆಂಡ್ ಅಂದೆ ಬಾಲ್ಯ ದಾದಪ್ಪ ನೋಡು ಪನ್ಲೆ. ಬಲ ಮಗ ನಿಕ್ ಬೆನ್ನಿದ ಬಗ್ಗೆ ಒಂದೆಡ್ ಪನ್ಪ ಬರ್ಸ ಬರಡು ಬರಂದೆ ಒಪ್ಪಡು. ತುಳು ತಿಂಗೋಲ್ಡು ಪಗ್ಗಗ 17 ಪೋನಗ ಬೆನ್ನಿದ ಬೇಲೆನು ಶುರು ಮಲ್ಪುವೇರ್. ನೀರು ನೆಲೆ ಆದ ಬೆನ್ನಿದ ಬೇಲೆ ಚುರುಕುಡ ಆಪಿನ ತುವರೆಗು ಸಾರ ಕಣ್ಣಿ ಅವಜಿ. ತೋಡು ಪಿರಿಸದ ಕಂಡದ ಬರಿ ಕಡ್ತದು ಗೊಬ್ಬರ ಪಾರ್ದು ನೇಜು ಬಿತ್ತದ ನೇಜು ಕೊಯ್ದ ನೇಜಿ ನಡ್ಪಿನ ಪೊರ್ಂಜೋಲ ಸಾಲ್ ಪನ್ಪಿನ ಪಾರ್ದನ ಉದೇನ್ ಮಾತ ನೆನ್ಪು ಮನ್ಪುಗ ಮನ್ಪುನಗ ಇನಿತ ದಿನೊಟ್ಟು ಟ್ರ್ಯಾಕ್ಟರ್ ಟಿಲ್ಲರ್ ಪನ್ಪಿ ಬೇತೆ ಬೇತೆ ಮೆಷಿಲನ್ನು ನಮ್ಮ ಮಾತ ನೆನಪನು ಮಾಜಾದು ಬಿಡ್ತುಂಡು. ಅಂಕಲ್ ಕಂಡದಪ್ಪನಗ ನೇಜಿನ ಎಣ್ಣಗ ಪಾರ್ದನ ಪನ್ಪಿರತ್ತೆ ಅಂಕಲ್ ಆಯ್ತ ಒಂಜಿ ಸಾಲ್ ಪನೊಲಿಯೇ. ಅಂದು ಮಗ ಬೆನ್ನಿದ ಬೇಲೆ ಚುರುಕುಡ ಆವುಡು ಪಂದು ಈ ಪಾರ್ದೊಲನ್ನು ಪನ್ಪೇರ್. ಬೇನೆ ಬೆನ್ನಿಡು ಬೇಪುನಕ್ಲೆನ ಬೇನೆ ಬೆನ್ನಿಡು ಬೇಪುನಕ್ಲೆನ
ವಾವ್ ಅಂಕಲ್, ಈ ತೀರ್ ಶೋಕ್ ಪರ್ ವರ್ಷೋಡು ಏತು ಬುಲುಕೆಲೆ ನಡ್ಪೇರ್. ಈ ಐದಕ್ಕೆಂಡ ಸುಗ್ಗಿ ಕೊಲಕ್ಕೆ ಕಾರ್ತಿ ಪಂಪಿ ಮೂಜಿ ಬೆಲಕುನು ಮಲ್ತೊಂದಿತ್ತಿನ ಕಾಲೊಡು ಇತ್ತ ಕಾಲು ಒಂಜೆ ಬುಲೆಕನಲ್ಲಿ ಮಲ್ತೊಂದುಲ್ಲೇರ್. ಬೆನ್ನಿ ಆಯ್ಬೊಕ್ಕ ಗುಳ್ಳ ಕುಡು ಮುಂಚಿ ಪದೆಂಗಿ ಉನ್ನನ್ಪುರ ಮಲ್ಪುನ ಅಲ್ಪ ಮುಲ್ಪ ಒಂತೆ ಒಂತೆ ತೂವಲಿ ಆತೆ. ಅಂಕಲ್, ಈ ಊರಿಗೂ ತಕ್ಕ ಜಾಗಗು ತಕ್ಕ ಕಂಡೊಲೆಗು ಬೇತೆ ಬೇತೆ ಪುದರುಂಡನ್ ದಾಡಿ ಪನೊಂದಿತ್ತೆ ಆ ಒಂದೇ ಅಂದ ಮಗ ಪುಣ್ಕೆಮಾರ್ ಪದಮಾರ್ ಕಂಬ್ಳ ಕಂಡ ಬೊಟ್ಟು ಕಂಡ ಪನ್ಪಿ ಬೇತೆ ಬೇತೆ ಪುದರಲು ಉಂಡು. ಇನಿತ ಜವೆನರು ಒಂದು ಬೆನ್ನಿದ ಬೇಲೆನು ಓಲ್ ಮಲ್ಪವೇರ್. ಕೈಕಂಜಿಲಿನ ಸಾಕೊಂದಿತ್ತಿನ ಒಂದು ಕಿದೆ ಕುಲ್ಲನು ಅಲ್ಪ ಮುಲ್ಪ ಒಂತೆ ಒಂತೆ ತೂವಲಿ ಆತೆ ತುಲಯ ನಮಗೆ ಚಿತ್ರ ಬುಡ್ಪ ಒಂದುಲ್ಲೆ. ವಾವ್ ಅಂಕಲ್, ಆಯ್ ಶೋಗ್ ಮುಟ್ಪೆ ಆಯ್ ಡ್ರಾಯಿಂಗ್ ಕ್ಲಾಸ್ ಹೋಪೇನೆ. ಅಂದ ಮಗ ಆಯ್ಗ ಶಾಲೆ ಅಂಡ ಬೊಕ ಡ್ರಾಯಿಂಗ್ ಕ್ಲಾಸ್ ಆಂಡ್ ಇಲ್ಲದ ಬೆನ್ನಿದ ಬೇಲೆ ಒಂತೆ ಒಂತೆ ಕಲ್ತೊಂದುಲ್ಲೆ ಆತೆ. ಎನ್ನ ಮಗಲ್ಲ ತುಲ ಶಾಲೆ ಆಂಡ್ ಇಲ್ಲದ ಬೆಲೆ ಮಲ್ಪೋಲ್ ಅಪ್ಪೆಗ ಚೂರ್ ಚೂರ್ ಸಹಾಯ ಮಲ್ಪೋಲ್. ಅಂಕಲ್, ಬುಲೆ ಕೊಯ್ ಬಕ್ಕ ಅವೆನ್ ದಾದ ಮನ್ಪೆ? ಯಾನ್ ಪನ್ಪೆ ಬಲ ಮಗ ಕಂಡದ ಬುಲೆನು ಪಡಿ ಮುಕ್ಕಲಿಡು ಅರಿ ದತ್ತದು ಇಲ್ಲದ ಜಾಳ್ಡು ತುಪ್ಪೆ ಪಾಡ್ದು ಅರಿಮಲ್ತಿ ಬೊಕ್ಕ ಅರಿಮಲ್ತಿ ಬೊಕ್ಕ ದೀಪಿನ ಪೊರ್ಲು ನಿಂತದ ಜೋಕ್ಲಿಗ ಪಂಡಲ ತೆರಿಯನ್ ಅತ್ತಾಂದೆ ಒಬ್ಬರು ಇತ್ತ ಕಡಿಮೆ ಲಾತನು ತುಲ ಉಂದು ಅರಿತಮುಡಿ. ಅವು ಮಾತ್ರ ಅತ್ತು ಮಗ ಎರು ನುಗ ನಾಯೇರ್ ಕಲಸ ಬೈತ ಸೂಡಿ ಪಡಿಮುಕ್ಕಲ ಅವು ಮಾತ್ರ ಶಬ್ದಲು ಇತ್ತದ ಜೋಕುಲಿಗೆ ತೆರೀವ. ಲೂಕೆ ಬರತಿ ಸುವಾರ್ತಮಾನ ಪತ್ತೊಂಚನೇ ಅಧ್ಯಾಯ ವರ್ಮನೆ ವಚನಡು ಇಂಚ ಬರೆಪುಂಡು ನಟ್ಟಲೆ ನಿಮಗ ನಿಗಲೆಗ ಸಿಕ್ಕೊಂಡು. ಈ ನಮ್ಮ ತುಳುನಾಡ್ದ ಸಿರಿ ಕರ್ನಾಟಕೋಡು ಪಿಜರೊಂದು ಬರ್ಪಿನ ಲಕ್ಕ ನಮ್ಮ ನರಮಾಣಿಲ್ ಉನ್ನೇನು ಪ್ರಕೃತಿನ ಹಾಳು ಮಲ್ಪಂದ ದೇವರೆಗ ನಮ್ಮ ಮಾತ ನಟ್ಟೋನ್ಗ ಶೀಲ ಬಿನ್ನೇರ್ ಉಂದುದೆ ಪೋಡು ತೌತ ಪುಳಿ ಕೊದ್ದೆಲ್ ಬೊಕ್ಕ ಕೋರಿ ಸುಕ್ಕ ಮಲ್ತದೀರ ಎಂಕುಲ್ ಕಂಡದಂಚಿ ಪೋದ್ ಬರ್ಪ. ಜೋನ್ ಬಲ ನಿನ್ನ ಮಗಲೇನ್ ಲೆಸೊಂದ್ ನಮ್ಮ ಕಂಡದಂಚಿ ಪೋದ್ ಬರ್ಕ. ಟೀಮ್ ನಂಬರ್ 5 ತೆಗೆದುಕೊಂಡಂಥ ಕಾಲಾವಕಾಶ 5:22. 5:22. ನೆಕ್ಸ್ಟ್ ಸ್ಟೇಜ್ ಮೇಲೆ ಟೀಮ್ ನಂಬರ್ 6 ಬರಲಿಕ್ಕಿದೆ. ಅಜ್ಜಿ ಅಜ್ಜಿ, ಈ ವರ್ಷ ಕೊರಂಗ್ರಪಾಡಿ ದೇವಾಲಯದಲ್ಲಿ ಜಾಗತಿಕ ಭಾನುವಾರ ತುಂಬಾ ವಿಜಯ ನಡೀತಾ ಇದೆ. ಅಜ್ಜಿ, ಮಕ್ಕಳಿಗೆ ಸ್ಕಿಟ್ ಕಮಿಷನ್ ಇದೆ ಅಂತೆ. ಅಜ್ಜಿ, ದೇವರನ್ನು ಕೇಳಿಕೊಳ್ಳುವ ಅಂತ ಥೀಮ್ ಇದೆ. ದೇವರನ್ನು ಕೇಳಿಕೊಳ್ಳುವುದು ಅಂದರೆ ಏನು? ದೇವರನ್ನು ಬೇಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ, ಏಕೆಂದರೆ ನಾವೆಲ್ಲರೂ ಆತನ ಸೃಷ್ಟಿಗಳು. ಹಸಿವಾಗುತ್ತಿದೆ, ಏನಪ್ಪ ಯಾವಾಗಲೂ ದೇವರನ್ನು ಬೇಡಿಕೊಳ್ಳಬೇಕಾ? ವಾರಕ್ಕೆ ಒಮ್ಮೆ ಮಾಡಿದರೆ ಸಾಲದ? ಅಪ್ಪ ಯೇಸು ಆಮೇನ್. ಅಗತ್ಯ ನಮಗಿರುವ ಆಶೀರ್ವಾದ ಆತನು ನೀಡಿದ ಕೃಪೆ ಎಂದು ನೆನೆಸುವುದು ಅಗತ್ಯ. ದೇವರನ್ನು ಬೇಡಿಕೊಳ್ಳುವುದು ಹೇಗೆ? ನಂಬಿಕೆಯಿಂದಲೇ ಮಗಳೇ. ಅಪ್ಪ
ಬರುತ್ತೇನಪ್ಪ. ಅದಕ್ಕೆ ಮಗಳೇ, ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದಾಗಿದೆ ಎಂದು ಯಾಕೋಬನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಅಜ್ಜಿ ಅಜ್ಜಿ, ನಾವು ಕೇಳೆಲ್ಲವನ್ನು ದೇವರು ಕೊಡುತ್ತಾನೆ. ಖಂಡಿತ ಮಗಳೇ, ಆದರೆ ಆತನು ತನ್ನ ಚಿತ್ತಕ್ಕನುಸಾರವಾಗಿ ಸದುತ್ತರವನ್ನು ದಯಪಾಲಿಸುವವನಾಗಿದ್ದಾನೆ. ಬೇಡಿಕೊಳ್ಳಿರಿ, ದೊರೆಯುವುದು. ಅಯ್ಯೋ ಅತ್ತೆ, ನೀವ್ ಯಾಕೆ ಗುಡಿಸ್ತಿದ್ದೀರಿ? ಬಿಡಿ ಅದು ಕೆಳಗೆ, ನಾನಿದ್ದೇನಲ್ಲ. ಎಷ್ಟು ಒಳ್ಳೆ ಸೊಸೆ ನಂದು. ನಾನು ದೇವರಲ್ಲಿ ಬೇಡಿದ್ದಕ್ಕೆ ಸಾರ್ಥಕವಾಯ್ತು. ಹೀಗಿರಲು ಸ್ತೆಪಿಯ ಗಂಡ ಕೆಲಸದ ನಿಮಿತ್ತ ಹೊರದೇಶಕ್ಕೆ ಹೋದ ನಂತರ ಮನೆಯ ಪರಿಸ್ಥಿತಿ ಹೇಗೆ ಬದಲಾಯಿತೆಂದು ನೀವೇ ನೋಡಿರಿ. ನಸೀಬ್ ಕಂಡ ಮಕ್ಕ ಲೆಕ್ಕ ಪೋಡು. ಒಂಜಿ ದಿನ ಒಂಜಿ ಕಡೆ ಟುಪ್ಪೇನು, ಒಂಜಿ ದಿನ ಗಾರ್ಡನ್. ಅಂಡ ಎನ್ನ ಇಂದು ಜೀವಮಾ ನಡಿ ಮಾವಿನ ಸೇವೆಡೇ ಸೈಯೋಡಿ ಅಂತ ಮಾತೆರ್ಲ ಸೈಪೆರಿ ಪರಂಪೊಂಜಿ ಸಾವ್ಲ ಬರ್ಕುಜಿ ಕರ ಕರೆ. ಇನಿ ಅಂಡಲ ಯಾನೆನ್ನ ದೋಸಿನ ಕೊಲೊಟ್ಪಿದೈ ಪೋಪೆ ಈ ಪರಬ್ಬುನ ಕಿರಿಕಿರಿಯರೆಗ್ಬೋಡು. ಹಲೋ, ಏ ಎಲ್ಲಿದ್ದೀರಾ? ಓ ಇಲ್ಲೇ ಬರ್ತಿದ್ದೀರಾ? ಆಯ್ತಾಯ್ತು, ಬೇಗ ಬನ್ನಿ. ಸ್ಟೆಫಿ, ಮಗ ಒಂದು ಲೋಟೆ ಚಾ ತರ್ತೀಯಾ? ಪರಬು ಕೋಪಿನ ಪೊರ್ಲೆ ಗಟ್ಟಿ ಮುಟ್ಟುಂಡು ಪರಬು. ಚಾಮಲ್ ತೊಂಡ್ರೆ ಸನ್ನಿ ಚಿಪ್ಪು ಚಿಪ್ಪು ನಿಂಗೆ ಸಹ. ಹಾಯ್ ಸ್ಟೆಫಿ, ಏ ಹೌ ಕಮ್ ಯು ಬಿಕಮ್ ಥಿನ್ ಯಾ? ಸಾಬ್ ಡೈಟಿಂಗ್ ಕಾ ಕಮ್. ಹೌದು ಹೌದು. ಎನಿವೇಸ್, ನೀವು ಒಳಗೆ ಬನ್ನಿ, ಕಾಫಿ ಕುಡಿತೀರಾ? ಬೇಡವಾ, ನಾವು ಈಗಷ್ಟೇ ಕಾಫಿ ಕುಡಿದು ಬಂದದ್ದು ಅಲ್ಲವ ರೋಶ್ನಿ? ಹೌದು ಮಾರೆ, ಕಾಫಿ ಗೀಫಿ ಬೇಡ, ಹೊರಗೆ ಹೋಗುವ. ಏ ಹೌದಾ, ಎಷ್ಟು ಸಮಯ ನಂತರ ನಾವೆಲ್ಲ ಸಿಕ್ಕಿದ್ದು. ಬನ್ನಿ ಬನ್ನಿ, ಹೊರಗೋಗುವ. ಏ ಸ್ಟೆಫಿ, ಮತ್ತೆ ನಿನ್ನ ಅತ್ತೆಗೆ? ತನ್ನ ಸೊಸೆಯಿಂದ ದಿನದಿಂದ ದಿನಕ್ಕೆ ಮಾನಸಿಕವಾದ ನೋವನ್ನು ಉಂಟು. ಒಂದು ದಿನ ಸ್ಟೆಫಿಯ ಅತ್ತೆ ಒಂದು ತೀರ್ಮಾನ ಮಾಡಿಯೇ ಬಿಟ್ಟರು. ಮನೆಯನ್ನು ಬಿಟ್ಟು ಎಲ್ಲಿಯಾದರೂ ಹೋಗಿ ಬದುಕುತ್ತೇನೆಂದು ಮನೆಯಿಂದ ಹೊರ ನಡೆಯಲಾರಂಭಿಸಿದರು. ಇಲ್ಲಿ ಇದ್ದು ಇದ್ದು ಬೇಜಾರಾಯ್ತು ಮಗ, ಸ್ವಲ್ಪ ಹೊರಗೋಗುವಂತ. ಯಾಕೆ, ಮನೇಲಿ ಇರ್ಲಿಕ್ಕಾಗುದಿಲ್ಲವ ನಿಮ್ಗೆ ಸುಮ್ಮನೆ? ಬೇಡ ಮಗ, ನಾನಿಲ್ಲಿ ಇರುವುದರಿಂದಲೇ ನಿಮ್ಗೆ ತೊಂದರೆ ಅಲ್ಲ. ನಾ ಹೋಗ್ತೀನಿ ಮಗ, ನಾ ಹೋಗ್ತೀನಿ. ಆಯ್ತಾಯ್ತು, ನಿಮ್ಮ ಇಷ್ಟ. ಎಷ್ಟು ಹೊತ್ತು ಕೂಗಿದರು, ಯಾರು ಸ್ಟೆಫಿಯ ನೆರೆಗೆ ಬರಲೇ ಇಲ್ಲ. ನೋವಿನಿಂದ ಬಳಲಿ ಬಳಲಿ ಸುಸ್ತಾದ ಸ್ಟೆಫಿ ರಾತ್ರಿವರೆಗೂ ಎಚ್ಚೆತ್ತುಕೊಳ್ಳಲೇ ಇಲ್ಲ.
ದಾರಿ ಕಾಣದ ಅತ್ತೆ ಒಂದು ಬಸ್ ಸ್ಟಾಪ್ನಲ್ಲಿ ಒಬ್ಬಂಟಿಯಾಗಿ ಕುಳಿತಿರುವುದನ್ನು ಸ್ಟೆಫಿಯ ಸ್ನೇಹಿತೆ ಕಂಡು ಅವರನ್ನು ತಿರುಗಿ ಮನೆಗೆ ಕರೆಕೊಂಡು ಬಂದಾಗ, ಸ್ಟೆಫಿ ಸ್ಟೆಫಿ, ಇವಳು ನೋಡಿದ್ರಲ್ಲಿ ನೆಲದ ಮೇಲೆ ಮಲ್ಕೊಂಡಿದ್ದಾಳೆ. ಇರ್ಲಿ ಮಗ ಅಂತ ಪಾಪ, ಆ ಅತ್ತೆ ಒಬ್ಬರೇ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಬೇಕಾದ್ರೆ ನಾನ್ ಅವರನ್ನ ಇಲ್ಲಿ ಕರ್ಕೊಂಡ್ ಬಂದ್ರೆ ಇವಳು ಇಲ್ಲಿ ಮಲ್ಕೊಂಡಿದ್ದಾಳೆ. ಸ್ಟೆಫಿ 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 ಮಗಳೇ, ಈಗ ನಿಮ್ಮ ನೋವು ಅರ್ಥ ಆಗ್ತೊಂಡತ್ತೆ. ನಿಮ್ಗೆ ಎಷ್ಟು ಕಾಲು ನೋವಿದ್ದಾಗ ನಾನು ನಿಮ್ಗೆ ಕಷ್ಟ ಕೊಟ್ಟೆ, ಆದ್ರೆ ಈಗ ನನ್ಗೆ ಕಾಲಿಗೆ ಬಲ ಇಲ್ಲದಾಗ ನಂಗೆ ನಿಮ್ಮ ಕಷ್ಟ ಅರ್ಥ ಆಗ್ತೊಂಡು. ಅತ್ತೆ ನನಗೆ ಮಾತಾಡೋದಿಲ್ಲ, ನನಗೆ ಕ್ಷಮಿಸಿ ಅತ್ತೆ, ನನ್ನ ಕಾಲು ಸರಿ ಆಗ್ತದಲ್ಲ ಅತ್ತೆ. ಹೌದು ಮಗ, ಏನ್ ಹೆದರ್ಬೇಡ, ದೇವರ್ ನಿನ್ನ ಕಾಲನ್ನು ಗುಣ ಮಾಡ್ತಾರೆ. ಹೀಗಾದ್ರೂ ದೇವರಿವಳಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ರಲ್ಲ, ನಾ ದೇವರಲ್ಲಿ ಬೇಡಿದ್ದಕ್ಕೆ ಸಾರ್ಥಕವಾಯ್ತು. ಹೌದು ಪ್ರಿಯರೇ, ನಮ್ಮ ಸಮಾಜದಲ್ಲಿ ಅತ್ತೆ ತಾಯಿಗೆ ಸಮಾನ, ಸೊಸೆ ಮಗಳಿಗೆ ಸಮಾನ ಎಂಬ ಭಾವನೆಗಳೊಂದಿಗೆ ನಾವು ನಡೆಯೋಣ. ನೆಗಳಿಕ್ಕಿಲ್ಲ ನೆಗಳಿಗಿಲ್ಲ, ನಂಗೆ ನೆಗಳು ಬರ್ತದೆ. ಟೀಮ್ ನಂಬರ್ 7 ತೆಗೆದುಕೊಂಡಂತ ಕಾಲಾವಕಾಶ 5 minutes 57 seconds, 5 ನಿಮಿಷ 57 seconds. ಟೀಮ್ ನಂಬರ್ 7 ತೆಗೆದುಕೊಂಡಂತ ಕಾಲ ಚೆಕ್. ಟೀಮ್ ನಂಬರ್ 9, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಮಗಳೇ ಬೈಬಲ್ ಓದ್ತಿದ್ದೀಯಾ? ಹೌದು ಅಪ್ಪ. ಈಗೋ ನಿನ್ನ ಬರ್ತ್ಡೇಗೆ ಒಂದು ಚಿಕ್ಕ ಗಿಫ್ಟ್. ಬೇಡ ಅಪ್ಪ, ನಾನು ಚಿಕ್ಕದಿರುವಾಗ ನನಗೆ ತಂಗಿ ತಮ್ಮ ಬೇಕು ಹೇಳಿದರೆ ಕೊಡಲಿಲ್ಲ, ಈಗ ನೀವು ನನಗೆ ಮೊಬೈಲ್ ಕೊಡುತ್ತಿದ್ದೀರಲ್ಲ. ಪರವಾಗಿಲ್ಲ ಈಗೋ. ಆಯಿತು ಅಪ್ಪ. ಮಗಳೇ ಏನಾಯ್ತು, ಎದ್ದೇಳು. ಓ ಮಗಳಿಗೆ ಏನಾಯ್ತು? ಓ ಮೊಬೈಲ್ ಕೊಟ್ಟಿದ್ದೀರಾ? ಸತ್ಯವೇದವನ್ನು ಕೊಡಿರಿ, ಪ್ರಾರ್ಥನೆ ಮಾಡೋಣ. ಈ ಮಗಳಿಗೆ ಬಂಧಿಸಿರುವ ಎಲ್ಲ ಆಟಗಳಿಂದ ಬಿಡುಗಡೆ ಕೊಟ್ಟು ಮೊದಲಿನಂತೆ ಮಾಡುವಂತೆ ಮಾಡು. ಆಮೇನ್. ನನಗೀಗ ಸತ್ಯವೇದ ಬೇಕು, ಮೊಬೈಲ್ ಬೇಡ. ಆಗಲಿ ಮಗಳಿ, ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ. ನೋಡಿ ಮೊಬೈಲಿಂದ ಏನೆಲ್ಲ ಆಗುತ್ತದೆ.
ಟೀಮ್ ನಂಬರ್ 9 ತೆಗೆದುಕೊಂಡಂತ ಕಾಲಾವಕಾಶ 3:10. ಕರೆಕೊಂಡು ಬರುವುದೇ ನನ್ನಿಂದ ಆದಿತೆ. ಬೇಡು ನೀ ದೇವರ ಬೇಡು, ಬೇಡು ನೀ ದೇವರ ಬೇಡು. ಬನ್ನಿ. ಬೇಡು ನೀ ದೇವರ ಬೇಡು. ಸ್ತೋತ್ರ.